ಸರ್ಬ ಕ್ಷೇತ್ರದ ಎಲ್ಲ ಜನರಿಗೂ ನನ್ನ ನಮಸ್ಕಾರ. ಇಲ್ಲಿ ಈ ಸರ್ಬ ಕ್ಷೇತ್ರದಲ್ಲಿ ನಾನು ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾ ಇರೋದು ಕೂಡ ಅವಾಗ ಅವಾಗ ಮಾಡ್ತಾನೆ ಇದ್ದೀನಿ. ಮೊದಲನೇದಾಗಿ ನಮ್ಮ ತಂದೆ ಒಬ್ಬ ಪರಿಪೂರ್ಣ ಪ್ರಾಮಾಣಿಕ ಅಪ್ರತಿಮ ಅಜಾತಶತ್ರು ಧೈರ್ಯವಂತ ಇಂಥ ವ್ಯಕ್ತಿ ಸಾಧಾರಣ ವ್ಯಕ್ತಿಯನ್ನ ಒಬ್ಬರನ್ನ ತಂದು ಮುಖ್ಯಮಂತ್ರಿಯಾಗಿ ಮಾಡೋವರೆಗೂ ಅವ್ರ ಜೊತೆಗೆ ಇದ್ದ ಜನರೆಲ್ಲ ನೀವುಗಳು. ಆದ್ರಿಂದ ಅವರನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೀವು ನೋಡಿದ್ರೋ ಅದೇ ತರ ನನ್ನ ತಮ್ಮ ಮಧು ಬಂಗಾರಪ್ಪ ಅವರನ್ನ ಈ ಸರಿ ನೀವು ಗೆಲ್ಲಿಸಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಧು ಯಾವುದೇ ಕಾರಣಕ್ಕೂ ಸ್ವರ್ಭದಿಂದ ದೂರ ಹೋದವನಲ್ಲ. ಅವನು ಎಲ್ಲ ಕೆಲಸಗಳಲ್ಲೂ ನಿಮ್ಮ ಜೊತೆಗೆ ಸದಾ ಇರ್ತಾರೆ. ಬೆಂಗಳೂರಲ್ಲಿ ಕೂಡ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಇಲ್ಲಿ ದುಡ್ಡು ಜಾಸ್ತಿ ಅಲ್ಲಿ ನೋ ಎಲ್ಲೂ ನೋಡಲ್ಲ. ಅವನು ಕರ್ಕೊಂಡೋಗಿ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡಿಸ್ತಾನೆ. ಮಧುನ ಇವತ್ತು ಯಾವಾಗ್ಲೂ ಮಧುನ ನಾನು ಹೇಳ್ತಾ ಇದ್ದೆ, ನಿಮ್ಮ ಮಡಿಲಲ್ಲಿ ಹಾಕಿದ್ದೀನಿ, ನನ್ನ ತಮ್ಮನ್ನ ಗೆಲ್ಲಿಸೋ ಜವಾಬ್ದಾರಿ ನಿಮ್ದು ಅಂತ. ಈ ಸರಿ ಹೆಂಗಿರ್ಬೇಕು ಅಂದ್ರೆ ಅಷ್ಟೊಂದು ಲೀಡಿಂದ ನೀವು ಅವನನ್ನ ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ಕೂಡ ನನಗಿದೆ. ನಮ್ಮ ತಂದೆಯವರು ಹೆಂಗ್ ಕೆಲಸ ಮಾಡ್ತಾ ಇದ್ರು, ಮಧು ಕೂಡ ಅದೇ ತರ ಕೆಲಸ ಮಾಡ್ತಾ ಇದ್ದಾನೆ, ಮುಂದೆನೂ ಮಾಡ್ತಾನೆ. ಅವನ್ ಮಾಡೋ ಕೆಲಸಗಳಿಗೆಲ್ಲ ನಾನು ಶಿವರಾಜ್ ಕುಮಾರ್ ಅವರು ಮಧು ಹಿಂದೆ ಯಾವಾಗ್ಲೂ ಇರ್ತೀವಿ, ಇದ್ಬಿಟ್ಟು ಅವನ ಜೊತೆಗೆ. ಯಾಕಂದ್ರೆ ಅವನ ಗುಣ, ಅವನ ಹೃದಯ ಬಂಗಾರದಂತ ಗುಣ. ನಮ್ ತಂದೆ ಹೇಗೋ ಅದೇ ತರ ಮಧು ಕೂಡ. ಇನ್ನು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಖರ್ಗೆ ಅಂಕಲ್ ಅವ್ರ ವಿಷಯ ಮೊದಲೇ ನಾನು ಮಾತಾಡ್ಲಿಲ್ಲ, ಯಾಕಂದ್ರೆ ನಮ್ಮ ತಂದೆಗೆ ನೀವು ಧರ್ಮ ಸಿಂಗ್ ಅವರು ಎರಡು ಕಣ್ಣಿದ್ದಂಗೆ ನೀವು. ಆಮೇಲೆ ನನ್ನ ತಮ್ಮನ್ನ ನಾನು ನಿಮ್ಮ ಮಡಿಲಲ್ಲಿ ಹಾಕಿದ್ದೀನಿ, ಕಾಂಗ್ರೆಸ್ ಪಕ್ಷದ ಮಡಿಲಲ್ಲಿ ಹಾಕಿದ್ದೀನಿ. ಇದ್ರ ಬಗ್ಗೆ ಮೊದಲಿಂದ ಕೂಡ ನಾವು ಮಾತಾಡ್ತಾ ಇದ್ವಿ. ನನಗಿವತ್ತು ನನಗೆ ಎದೆ ತುಂಬಿ ಭಾರ ಆಗ್ತಾ ಇದೆ ಅಂಕಲ್, ನಿಮ್ಮ ಜೊತೆಗೆ ನಮ್ಮ ತಂದೆನ ನೋಡೋ ಅವಕಾಶ ನಾನು ಕಳ್ಕೊಂಡ್ಬಿಟ್ಟೆ ನಾನು. ಆದ್ರಿಂದ ಬರೋ ಎಲೆಕ್ಷನ್ ಅಲ್ಲಿ ನೀವೆಲ್ಲ ನನ್ನ ತಮ್ಮನ್ನ ಗೆಲ್ಲಿಸೇ ಗೆಲ್ಲಿಸ್ತೀರ ಅಂತ ನಂಗೆ ಗೊತ್ತಿದೆ. ಆದ್ರಿಂದ ಇನ್ನು ಮುಂದೆ ಮಧು ಸದಾ ನಿಮ್ಮ MLA ಆಗಿದ್ದು ಕೆಲಸಗಳನ್ನ ಮಾಡ್ತಾನೆ ಇರಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲೇಬೇಕು ಇದೆ ಅಂತಲೂ ನನಗೆ ಗೊತ್ತಿದೆ. ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ಖರ್ಗೆ ಅಂಕಲ್ ಬೇಗ ಹೊರಡಬೇಕು. ಅದರಿಂದ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೆ ನಾನು ಇಲ್ಲೇ ಇರ್ತೀನಿ. ಈಗ ಒಂದು 8-10 ದಿವಸ ನಿಮ್ಗಳನ್ನ ಬಂದು ನೋಡ್ತೀನಿ. ನಮಸ್ತೆ.